ಅಲ್ಲರಿ ಈ ದೇವರು ತಯಾರು ಇಡೀ ಜಗತ್ತಿನ ದ್ವಾರಗಳ ಹತ್ತ ಸರ್ವೇಶ್ವರ ಅಂದಾಗ ಈ ದೇವರ ಬಗ್ಗೆ ನೀವೇನು ಮಾತಾಡ್ತಿದ್ದೀರಾ ಸರ್ವೇಶ್ವರ ಅಂತ ನೀವೇ ಅವತ್ತು ನನಗೆ ಹೇಳಲಿಲ್ಲ ಹೇಳಿದ್ದೆ ಸರೋಜ ಹೇಳಿದ್ದೆ ಆದರೆ ನಮ್ಮ ಭಾವಿಸಿದಂತೆ ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಆ ದೇವರು ನಿಜವಾಗಿ ನಮ್ಮ ಫಲ ಕೊಡ್ತಿಲ್ಲ ನೋಡ ಸರೋಜ ಯಾತ್ರಿ ರೀತಿ ಮಾತಾಡ್ತಾ ಇದ್ದೀರಾ ನಮಗೆ ಏನು ಕಡಿಮೆಯಾಗಿದೆ ಅಂತ ಭಗವಂತ ಕೊಟ್ಟಿದ್ದಾರೆ ಇರ್ಲಿಕ್ಕೆ ಚಿನ್ನದಂತ ಮಾಡಿ ಅಷ್ಟೇ ಅಲ್ಲ ತೊಡಲಿಕ್ಕೆ ಬಟ್ಟೆ ಒಡವೆಗಳು ಸಿಕ್ಕಾಪಟ್ಟೆ ಕೊಟ್ಟಿರಬೇಕಾದ್ರೆ ಮತ್ತಾದ್ರೆ ಆ ದೇವರ ಹತ್ರ ಕೇಳ್ಕೊಳ್ಬೇಕು ನಿಜ ಸರೋಜ ದೇವರು ನಮಗೆ ಆಸ್ತಿ ಕೊಟ್ಟ ಅಂತಸ್ತು ಕೊಟ್ಟ ಸುಖದ ಸುಪ್ಪತ್ತಿಗೆ ಹಾಯಾಗಿರುವಂತೆ ಕರುಣಿಸಿಬಿಟ್ಟ ಆದರೆ ಆದ್ರೆ ಇಲ್ಲ ಬಾಬು ಮಧ್ಯದಲ್ಲಿ ಸ್ವಾಮಿ ಸರ್ ಹೌದು ಸರೋಜ ಮನುಷ್ಯನ ಜೀವನದಲ್ಲಿ ಬರುವ ಆತಂಕದ ಮಾತ್ರೆ ಆ ಮಾಣಿಕ್ಯವಾದಂತೆ ಅಂತ ಮಾತು ಮನದಾಳದಲ್ಲಿ ಹರಿದಾಡುತ್ತಿರುವಾಗ ಆ ಹರಿವು ಬೇಗನೆ ಬಂದು ಗುರಿ ಮಾಡದೆ ಅವರ ಬಾಳಿನ ಪರದಲ್ಲಿ ಒಂದು ಹೆಣ್ಣಿಗೆ ಸಕಲ ಸೌಭಾಗ್ಯಗಳು ಬೇಕು ಅಂದ್ರೆ ಅದಕ್ಕೆಲ್ಲ ಆ ದೇವರ ಕೃಪೆ ಇರಬೇಕು ಮೇಲಾಗಿ ಆ ಭಗವಂತ ನನಗೆ ಏನು ಕಡಿಮೆ ಮಾಡ್ತಾನೆ ಹೇಳಿ ಮಕ್ಕಳಾಗಿಲ್ಲ ಎಂಬ ಚಿಂತೆಯಲ್ಲಿ ನೀವು ಯಾಕೆ ಇಷ್ಟೊಂದು ಕೊಡುತ್ತಾ ಇದ್ದೀರಾ ಪಕ್ಕದ ಮನೆಯಲ್ಲಿರುವ ಎಲ್ಲ ಮಕ್ಕಳು ನಮ್ಮ ಮಕ್ಕಳಿಂದ ತೆರೆದು ಜೀವನ ಮಾಡಲಿ ಆ ಮದು ತೆರೆಸ ಇಡೀ ಜಗತ್ತಿಗೆ ತಾಯಿ ಆಗಬೇಕ್ರಿ ಮೇಲಾಗಿ ನನ್ನ ಮೈದಿನ ಕಾಮರಾಜ ಇದ್ದಾನೆ ಅವನು ವಿದ್ಯಾವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ ಮೇಲಾಗಿ ದೊಡ್ಡವನಾಗಿದ್ದಾನೆ ಅವರ ಬಂದು ಬೇಗ ಮದುವೆ ಮಾಡಿದ್ರೆ ಈ ಮನೆ ತಂದ ಮಕ್ಕಳಾಗ್ತಾರೆ ಆ ಮಕ್ಕಳಲ್ಲಿ ಒಂದು ಮುದ್ದಾದ ಮಗುವನ್ನ ನಮ್ಮದು ಅಂತ ತಿಳಿದುಕೊಂಡು ಜೀವನ ಮಾಡೋಣ ಈಗ ನಾನಿಬ್ಬರ ಪರಿಸ್ಥಿತಿಯಲ್ಲಿ ನಾನು ತಿಳಿಬೇಕಾದ್ರೆ ಬಂದಿದ್ದಾರೆ ಮುಂದಿನದೆಲ್ಲ ವಿಚಾರ ಮಾಡ್ಬೇಡ್ರಿ ನೀವು ಸರೋಜ ಸರೋಜ ನೀ ಅಂತ ಸತ್ಗುಡಿ ಶಾಲೆಯೇ ನಿನ್ನಂತ ಗುಣ ಸಂಪನ್ನಳನ್ನು ಪಡೆದ ನಾನೇ ಈ ದೇವರಾಜ ಭಾಗ್ಯವಂತ ಕಣೇ ಭಾಗ್ಯವಂತ ನಾನು ಅಷ್ಟೇ ನಿಮ್ಮಂತ ಗುಣವುಳ್ಳ ಪತಿಯನ್ನು ಪಡೆಯಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೇನೆ ಏಳು ಜನ್ಮ ಬಂದ್ರು ನೀನೇ ನನ್ನ ಪತಿಯಾಗಬೇಕು ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ ತಮಗೊಂದು ಕೊರಿಯರ್ ಬಂದಿದೆ ಸರ್ ನಿನ್ನು ಇನ್ನು ನನ್ನ ಎಂಎ ಪರೀಕ್ಷೆ ಇನ್ನು ಕೇವಲ 15 ದಿನಗಳು ಮಾತ್ರ ಉಳಿದು ಪರೀಕ್ಷೆ ಮುಗಿದ ತಕ್ಷಣ ಊರಿಗೆ ಹೊರಟು ಬರುತ್ತೇನೆ ಈಗ ನನ್ನ ಖರ್ಚಿಗೆ ಅರ್ಜೆಂಟ್ 15,000 ರೂಪಾಯಿ ಕಳಿಸ್ಕೊಡಿ ಇಂತಿ ನಿಮ್ಮ ಪ್ರೀತಿಯ ಕಾಮರಾಜ ಇನ್ನು ಪರೀಕ್ಷೆ 15 ದಿನ ಇದೆ ಅಂತಲ್ರಿ ನನಗೂ ಗೊತ್ತಿಲ್ರಿ ಈ ಕಡೆ ನೀವು ಓದ್ ಹೇಳಿದ್ರಿ ಮತ್ತೆ ಈ ಕಡೆ ನೀವು ಓದಿಸಿ ಕೇಳಿದ್ರಲ್ರಿ ಮಾತ್ ಮಾತಿಗೆ ನನ್ನ ಹತ್ರ ತಮಾಷೆ ಮಾಡೋದನ್ನ ಮಾತ್ರ ಬಿಡ್ಬೇಡಿ ನೀವು ಊಟ ಮಾಡೋ ಬೇಡ ಬೇಜ ಊಟ ಊಟ ಮನಸ್ಸಿಲ್ಲ ಬೇಡ ಮನಸ್ಸಿಲ್ಲ ಊಟ ಮಾಡೋ ಮನಸ್ಸು ಮತ್ತೆ ತಿಂಡಿ ಮಾಡ್ಕೊಡ್ಲ ತಿನ್ನು ಬೇಡ ತಿ ಅಲ್ರಿ ತಿಂಡಿ ಮಾಡ್ಕೊಡ್ಲ ತಿಂಡಿನೇ ಬೇಡ ಏನು ಬೇಡ ಈಗ ಸತ್ತು ನಿಮಗೆ ಬೇಕಾಗಿರೋದು ಒಂದು ಹಾಡು ಅಷ್ಟೇ ಅಲ್ಲ ನಮ್ಮ ಮುದ್ದಿನ ಮರಿ ತುಂಬಾ ಜಾಣೆ ನೋಡು